ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡದ YouTube ಚಾನೆಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಇದೆ ಮೊದಲನೇ ಸಲ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ವಿಕ್ರಮ್ ಗೌಡ ಆಮೇಲೆ ಭಾಸ್ಕರ್ ಬಂದಿಲ್ಲ ಒಂದು ಮಧ್ಯಾಹ್ನ ಒಂದು ಶೂಟ್ ಮಾಡಿದ್ವಿ ಅಲ್ಲಿ ತಿಂದ್ಬಿಟ್ಟು ಆಮೇಲೆ ಏನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಎಲ್ಲೋ ಹೋಗಿದಾನೆ ಸ್ವಲ್ಪ ನಾಚ್ಕೊಂಡು ಹೋದ ಆ ವಿಡಿಯೋದಲ್ಲಿ ಅವನು ಎಲ್ಲಿಗೆ ಹೋಗಿದಾನೆ ಅಂತ ಬರುತ್ತೆ ಸೋ ಆ ವಿಡಿಯೋ ಈ ವಿಡಿಯೋ ಆದ್ಮೇಲೆ ಬರುತ್ತೆ ಸೋ ಇವತ್ತು ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ದಿ ಬಿರಿಯಾನಿಸ್ ಬಂದಿದ್ವಿ ಹೌದು ರೆಸ್ಟೋರೆಂಟ್ ನೇಮ್ ದಿ ಬಿರಿಯಾನಿಸ್ ಅಂತ ಇಲ್ಲಿ ಬಿರಿಯಾನಿಸ್ ವೆರೈಟಿ ವೆರೈಟಿ ಬಿರಿಯಾನಿ ಸಿಗುತ್ತೆ ಒಂದು 30 ತರ ನಾನ್ ವೆಜ್ 10 ತರ ವೆಜ್ ಸಿಗುತ್ತೆ ಆಮೇಲೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಜೀವನ್ ಭೀಮಾ ನಗರ ಮೇನ್ ರೋಡ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲೇ ಇದೆ ಸೋ ಇನ್ನೊಂದು ಇವರು 20% ಡಿಸ್ಕೌಂಟ್ ಅನೌನ್ಸ್ ಮಾಡಿದ್ದಾರೆ ಆಗಸ್ಟ್ 15 ರಿಂದ ಆಗಸ್ಟ್ 31 ವರೆಗೂ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತ ಸೋ ಬಂದು ಎಂಜಾಯ್ ಮಾಡಿ ಸೋ ಏನೇ ವಿಡಿಯೋ ಫುಲ್ ನೋಡಿ ಏನೇ ಐಟಂ ಎಲ್ಲ ಇಲ್ಲಿ ಫೇಮಸ್ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಫಸ್ಟ್ ಒಳಗೆ ಹೋಗಿ ಆರ್ಡರ್ ಮಾಡೋಣ ನಮ್ಮ ಜೊತೆ ರೆಸ್ಟೋರೆಂಟ್ ಓನರ್ ಇದ್ದಾರೆ ಅವರನ್ನ ಮಾತಾಡಿಸಿ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಅಂತ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಳ್ಳಿ ಇದು ಯಾವಾಗ ಸ್ಟಾರ್ಟ್ ಆಯಿತು ಇದು ಬಂದ್ಬಿಟ್ಟು 14 ಇಯರ್ಸ್ ಓಲ್ಡ್ ರೆಸ್ಟೋರೆಂಟ್ ಸರ್ ನಾವು ದ ಬಿರಿಯಾನಿಸ್ ಅಂತ ಹೇಳಿಬಿಟ್ಟು ಬೇರೆ ಕಡೆ ಎಲ್ಲ ತುಂಬ ಕಡೆ ಹೈದರಾಬಾದ್ ದಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಲೋಕಲ್ ಬಿರಿಯಾನಿ ಇದೆ ನಮ್ದು ಹಂಗೇನಿಲ್ಲ ಕಂಪ್ಲೀಟ್ಲಿ 30 ವೆರೈಟೀಸ್ ಆಫ್ ಬಿರಿಯಾನಿಸ್ ಮಾಡ್ತೀವಿ ನಾವು ಅದರಲ್ಲಿ ಹೈದರಾಬಾದ್ ದಮ್ ಬಿರಿಯಾನಿ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಐಟಮ್ ನಮ್ಮದು ಇಲ್ಲಿ ಇಲ್ಲಿ ಓಕೆ ನಾವು ಅರೌಂಡ್ ಪ್ರೈಸಸ್ ನಮ್ಮದು ರೀಸನಬಲ್ ಪ್ರೈಸಸ್ ಇದೆ ಅರೌಂಡ್ 500 ಫ್ಯಾಮಿಲಿ ಪ್ಯಾಕ್ ಅರೌಂಡ್ 3-4 ಮೆಂಬರ್ಸ್ ತಿನ್ಬೋದು ಆ ಥರ ಈವನ್ ವೀಕೆಂಡ್ಸಲ್ಲಿ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋ ನಮ್ಮ ದೊಣ್ಣೆ ಬಿರಿಯಾನಿ ನಮಗೆ ಸ್ಯಾಟರ್ಡೆ ಸಂಡೇ ದೊಣ್ಣೆ ಬಿರಿಯಾನಿ ಸಿಗುತ್ತೆ ದೊಣ್ಣೆ ಬಿರಿಯಾನಿನೂ ಸಿಗುತ್ತೆ ಎಲ್ಲರೂ ಹೈದರಾಬಾದ್ ದಮ್ ಬಿರಿಯಾನಿ ಅಂತಂದ್ರೆ ದೊಣ್ಣೆ ಬಿರಿಯಾನಿ ಸಿಗಲ್ಲ ಅನ್ಕೊಂತಾರೆ ಸೊ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಅಲ್ಲಿ ಮಾತ್ರ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಅವತ್ತು ಮಾತ್ರ ಸಿಗುತ್ತೆ ಬುಲ್ಕೆಟಲ್ಲಿ ಸಿಗುತ್ತೆ ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್ ನಾವು ಮಾರ್ನಿಂಗ್ 11 o'clock ಟು ನೈಟ್ 12 o'clock ತನಕ ಸರ್ವ್ ಮಾಡ್ತೀವಿ ಸರ್ ಆನ್ಲೈನಲ್ಲಿ ಈವನ್ ಡೈನಿನ್ನು ರೈಟ್ ನಾವು ಸ್ವಲ್ಪ ಲಾಕ್ಡೌನಿಂದ ತೊಂದರೆ ಆಗ್ತಾರೆ ಅಂದರೆ 11 o'clock ತನಕ ಡೈನಿನ್ ಅಲೋ ಮಾಡ್ತಾರೆ 11 o'clock ಅಂದರೆ ರಾತ್ರಿ 11 o'clock ಮಾರ್ನಿಂಗ್ 11 ಟು ಈವ್ನಿಂಗ್ ಮಧ್ಯದಲ್ಲಿ ಕ್ಲೋಸ್ ಏನು ಮಾಡೋಲ್ಲ ಕ್ಲೋಸ್ ಏನು ಇಲ್ಲ ಸರ್ ಓಕೆ ರಜಾ ದಿನ ಏನಾದರೂ ಇದೆ ನಮ್ಮದು ಏನು ರಜಾ ಇಲ್ಲ ಸರ್ ನಾವು ಕಂಟಿನ್ಯೂಸ್ ಎಲ್ಲ ದಿವಸನೂ ರನ್ ಮಾಡ್ತೀವಿ ಓಕೆ ಇಲ್ಲಿ ಸಿಗ್ನೇಚರ್ ಡಿಶ್ ಯಾವುದು ನಿಮ್ಮದು ಸರ್ ನಾವು ಇವಾಗ ಟ್ರೈ ಮಾಡಬೇಕು ಅಂದರೆ ಏನು ಟ್ರೈ ಮಾಡಬೇಕು ಸರ್ ನಮ್ಮದು ಮೇನ್ ಆಗಿ ನಮ್ಮ ಹೆಸರಲ್ಲಿದೆ ದ ಬಿರಿಯಾನಿಸ್ ಅಂತೇಳಿ ಹೈದರಾಬಾದ್ ದಮ್ ಬಿರಿಯಾನಿ ಖಂಡಿತ ಟ್ರೈ ಮಾಡಲೇಬೇಕು ಇಲ್ಲಿ ನಾವು ವಿ ಹ್ಯಾವ್ ಮತ್ತು ಸೀ ಫುಡ್ ಇದೆ ಮಟನ್ ಬಿರಿಯಾನಿ ಇದೆ ನಿಮಗೆ ಪ್ರಾನ್ಸ್ ಬಿರಿಯಾನಿ ಫಿಶ್ ಬಿರಿಯಾನಿ ಈವನ್ ವೆಜ್ಜಲ್ಲಿ ತುಂಬ ವೆರೈಟೀಸ್ ವೆಜ್ ಬಿರಿಯಾನಿಸಲ್ಲೂ 10 varieties ಆಫ್ ವೆಜ್ ಬಿರಿಯಾನಿ ಸಿಗುತ್ತೆ ನಿಮಗೆ ನಾನ್ ವೆಜ್ಜಲ್ಲಿ 20 ನಾನು ಮೊದಲೇ ಹೇಳ್ತಾ ಇದ್ದೆ 20-30 ವೆರೈಟೀಸ್ ಇದೆ ಈಗ ಲಾಕ್ಡೌನಿಂದ 30 varieties ನಾವು ಸರ್ವ್ ಮಾಡ್ತಾ ಇಲ್ಲ ಸೊ ಲಿಮಿಟೆಡ್ ಸ್ವಲ್ಪ ಮಾಡಿ 20 varieties ಸರ್ವ್ ಮಾಡ್ತಾ ಇದ್ದೀವಿ ಪ್ರೆಸೆಂಟು ನಿಮಗೆ ಏನು ಟ್ರೈ ಮಾಡಬೇಕು ನಮ್ಮದು ತಂದೂರಿ ಐಟಮ್ಸ್ ತುಂಬ ಇದೆ ಸರ್ ಪ್ಲಸ್ ಆಂಧ್ರ ಸ್ಟೈಲ್ ಹೈದರಾಬಾದಿ ಅನ್ನೋಷ್ಟಿಗೆ ನಿಮಗೆ ಅನ್ಸೇ ಇರುತ್ತೆ ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ನು ನಿಮಗೆ ಸ್ಪೈಸಿ ಬೇಕಂದರೆ ನಾರ್ಮಲ್ಲಾಗಿ ಮೋಸ್ಟ್ ಸೆಲ್ಲಿಂಗಲ್ಲಿರೋದು ಲಾಲಿಪಾಪು ಚಿಲ್ಲಿ ಚಿಕನ್ನು ಇವೆಲ್ಲ ಮೋಸ್ಟ್ ಸೆಲ್ಲಿಂಗಲ್ಲಿದೆ ಗುಂಟೂರು ಚಿಕನ್ ಇವೆಲ್ಲ ಟ್ರೈ ಮಾಡ್ಬೋದು ತುಂಬ ಸ್ಪೈಸಿ ನಿಮಗೆ ಯಾವ ಥರ ಬೇಕಾದರೆ ಸೊ ನೀವು ಯಾವ ಥರ ಬೇಕು ಅಂತ ಕೇಳಿದರೆ ಆ ಥರನೂ ಚೇಂಜಸ್ ಮಾಡಿಕೊಳ್ಳಾಗುತ್ತೆ ಸರ್ ಕಸ್ಟಮರ್ ಚಾಯ್ಸ್ ಬೆಂಗಳೂರಲ್ಲಿ ತುಂಬ ಜನ ಸ್ಪೈಸ್ ಲೈಕ್ ಮಾಡೋರು ಇಲ್ಲ ತುಂಬ ಜನ ಸ್ಪೈಸು ಬೇಕು ಸೊ ಬಂದಾಗ ಅಟ್ಲೀಸ್ಟ್ ನಮಗೆ ಮೀಡಿಯಮ್ ಸ್ಪೈಸಿ ಸ್ಪೈಸ್ ಅಂತ ಕೇಳಿದಾಗ ಯಾವ ಥರ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಕಸ್ಟಮೈಸ್ ಮಾಡ್ಕೊಡ್ತೀವಿ ಎಲ್ಲ ಡಿಶಸ್ ಸೊ ಇವ್ರು ಬಂದ್ಬಿಟ್ಟು ಬಲ್ಲು ಇವರು ಬಂದ್ಬಿಟ್ಟು ನಮ್ಮದು ಪಾರ್ಟ್ನರು ಮಹೇಶ್ ಅಂತ ಹೇಳ್ಬಿಟ್ಟು ನಾವಿಬ್ಬರು ನಮ್ಮ ಹೆಸರು ಮಹೇಶ್ ಅವರ ಹೆಸರು ಮಹೇಶ್ ಹಂಗಾಗಿ ಹೆಸರು ಮಹೇಶ್ ಸೊ ನೀವು ಹೊಸ ಮ್ಯಾನೇಜ್ಮೆಂಟ್ ಅಲ್ಲ ಹೊಸ ಮ್ಯಾನೇಜ್ಮೆಂಟ್ ಸರ್ ಸ್ಟಾಫ್ಸ್ ಎಲ್ಲ ಅವರೇ ಮುಂಚೆಯಿಂದ ಅವರೇ ಸ್ಟಾಫ್ ಎಲ್ಲ ಮುಂಚೆಯಿಂದ ನಮ್ಮದು ಸೂಷಫ್ ಬಂದ್ಬಿಟ್ಟು ಅರೌಂಡ್ 28 years ಎಕ್ಸ್ಪೀರಿಯನ್ಸ್ ಇದೆ ಯು ಕ್ಯಾನ್ ಪ್ರಿಪೇರ್ ಅಪ್ ಟು 30 types ಆಫ್ ವೆರೈಟೀಸ್ ಆಫ್ ಬಿರಿಯಾನಿ ಸೊ ಅವ್ರ ಎಕ್ಸ್ಪೀರಿಯನ್ಸು ಈಗ ಈ ಹಳೆ ಸ್ಟಾಫ್ಗೆ ನಮ್ಮ ಎಕ್ಸ್ಪೀರಿಯನ್ಸು ಸೇರಿಸಿ ಹೊಸ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ಓಕೆ ಸೊ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮೊದಲು ಸ್ಟಾರ್ಟರ್ಸ್ ತರಿಸ್ಕೊಂಡಿದ್ದೀನಿ ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ಈ ಕಡೆ ಪನ್ನೀರ್ ಟಿಕ್ಕಾ ಆಮೇಲೆ ಚಿಕನ್ ಲಾಲಿಪಾಪ್ ಇದೆ ಆಮೇಲೆ ಇವ್ರದ್ದು ಸ್ಪೆಷಲ್ಲು ಪ್ರಾನ್ಸ್ ಪೆಪ್ಪರ್ ಡ್ರೈ ಇದೆ ಆಮೇಲೆ ಅದ್ರ ಪಕ್ಕ ತಂದೂರಿ ಒಂದು ತಂದೂರಿ ತರಿಸ್ಕೊಂಡಿದ್ದೀವಿ ಸೊ ಫಸ್ಟು ಸ್ಟಾರ್ಟರ್ ಟ್ರೈ ಮಾಡಿಬಿಟ್ಟು ಆಮೇಲೆ ಮೇನ್ ಕೋರ್ಸ್ಗೆ ಹೋಗೋಣ ಬಿರಿಯಾನಿಸ್ ಆಮೇಲೆ ಬರಲಿ ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾವು ಶುರು ಮಾಡೋಣ ಫಸ್ಟು ವೆಜ್ಜಿಂದ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಪನ್ನೀರ್ ಟಿಕ್ಕಾ ಆಯಿಲ್ ಕಮ್ಮಿ ಹಾಕಿ ಗ್ರಿಲ್ ಮಾಡಿರ್ತಾರೆ ಅದು ಮಸಾಲ ತಿಂದಿದ ತಕ್ಷಣ ಸ್ಮೋಕಿ ಫ್ಲೇವರು ಗ್ರಿಲ್ ಚಿಕನ್ನು ರೋಸ್ಟ್ ಮಾಡ್ಕೊಂಡು ತಿನ್ವಲ್ಲ ಆ ಫೀಲಿಂಗ್ ಬರ್ತದೆ ವೆಜಿಟೇರಿಯನ್ಸ್ಗೆ
ಸಾಕಷ್ಟು ಆಗುತ್ತೆ ಸೇಮ್ ನಮಗೆ ಹೆಂಗೆ ಗ್ರಿಲ್ ಚಿಕನ್ ಹಂಗೆ ಅವರಿಗೆ ಪನ್ನೀರ್ ರೋಟಿಕ ಅಲ್ಟಿಮೇಟ್ ಮಸಾಲ ಚೆನ್ನಾಗಿದೆ ಲೈಟ್ ಆಗಿದೆ ಅಷ್ಟೊಂದು ಖಾರ ಇಲ್ಲ ಆಮೇಲೆ ಪನ್ನೀರ್ ಅಷ್ಟೇ ಕ್ವಾಲಿಟಿ ಸಾಫ್ಟ್ ಆಗಿ ಫ್ರೆಶ್ ಆಗಿದೆ ಜೊತೆ ಸ್ವಲ್ಪ ಕ್ಯಾಪ್ಸಿಕಮ್ ಇರುತ್ತೆ ಅದು ಗ್ರಿಲ್ ಆಗಿರುತ್ತೆ ಗ್ರಿಲ್ ಆಗಿರೋ ಕ್ಯಾಪ್ಸಿಕಮ್ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಸಾಕಾಗುತ್ತೆ ಬಂದಾಗ ಟ್ರೈ ಮಾಡಿ ವೆಜಿಟೇರಿಯನ್ಸ್ಗೆ ಇನ್ನೂ ತುಂಬ ವೆರೈಟೀಸ್ ಇದೆ ವೆಜ್ಜಲ್ಲಿ ಇವತ್ತು ಸೊ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಆಲ್ರೆಡಿ ಭರ್ಜರಿ ಬೇಟೆ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ತರ್ಸ್ಕೊಂಡಿದ್ದೀವಿ ಇದಂತೂ ಸೂಪರ್ ಆಯಿತು ನೆಕ್ಸ್ಟು ಇವರ ಸ್ಪೆಷಲ್ಲು ಪ್ರಾನ್ಸ್ ಪೆಪ್ಪರ್ ಡ್ರೈ ಬಾಯಲ್ಲಿ ಇಟ್ಟ ತಕ್ಷಣ ಆ ಪೆಪ್ಪರ್ ಹಂಗೆ ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ ಪೆಪ್ಪರ್ ಡ್ರೈ ತಿಂದಿರಲಿಲ್ಲ ನಾನು ಪ್ರಾನ್ಸಲ್ಲಿ ನಾನು ತಿಂತಾರೆ ಇದೆ ಫಸ್ಟ್ ಟೈಮು ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಿರೋ ಕರ್ಬೇವಿನ ಸೊಪ್ಪು ಆ ಮಸಾಲ ಮೇಲೆ ತಡ್ಕ ಹಾಕಿರ್ತಾರಲ್ಲ ಅದು ಆ ಫ್ಲೇವರ್ ಚೆನ್ನಾಗಿದೆ ಮತ್ತು ಸ್ವಲ್ಪ ಲೈಟಾಗಿ ತುಪ್ಪ ಫ್ಲೇವರ್ ಬರುತ್ತೆ ಪೆಪ್ಪರ್ ಡಾಮಿನೇಟ್ ಮಾಡ್ತದೆ ಟೇಸ್ಟು ಖಾರ ಖಾರವಾಗಿ ಬಟ್ ಪ್ರಾನ್ಸ್ ತಿಂದಿದ್ದೀರಾ ನೀವು ಪ್ರಾನ್ಸು ಪೆಪ್ಪರ್ ಡ್ರೈ ತಿಂದಿದ್ರೆ ಕಮೆಂಟ್ ಮಾಡಿ ಪ್ಲೇಟಲ್ಲೂ ಅಷ್ಟೇ ಬರೀ ಪ್ರಾನ್ಸೇ ಕಾಣಿಸ್ತದೆ ಪ್ಲೇಟ್ ಫುಲ್ಲು ಆ ಥರ ಕ್ವಾಂಟಿಟಿ ಕೊಡಬೇಕು ಒಂಥರ ನೋಡೋಕ್ಕೆ ಆನಂದ ತಿನ್ನೋಕ್ಕೂ ಆನಂದ ಜೊತೆಗೆ ಡಿಫ್ರೆಂಟಾಗೆ ಫ್ರೈಡ್ ಆನಿಯನ್ಸ್ ಕೊಟ್ಟಿದ್ದಾರೆ ಬೇಕ್ಡ್ ಫ್ರೈಡ್ ಆನಿಯನ್ಸ್ ಅಂತ ಇದು ನಾರ್ಮಲಾಗಿ ಫ್ರೈಡ್ ಆನಿಯನ್ಸ್ ಇರುತ್ತಲ್ಲ ತುಂಬ ಒಂಥರ ಬ್ರೌನಿಷ್ ಕಲರ್ ಆ ಥರ ಇಲ್ಲ ಇವರು ಒಂದು ಯಾವ ಬ್ಯಾಟರಲ್ಲಿ ಕಲಸಿ ಕರೆದಿರೋದು ಚೆನ್ನಾಗಿದೆ ಒಂಥರ ಈರುಳ್ಳಿ ಪಕೋಡ ತಿನ್ನೋ ಥರ ಫೀಲ್ ಆಗುತ್ತೆ ಬಟ್ ಈರುಳ್ಳಿ ಪಕೋಡ ಅಲ್ಲ ಒಂಥರ ಚೆನ್ನಾಗಿದೆ ಒಂಥರ ಆ್ಯಡ್ ಆಗುತ್ತೆ ಒಂದು ಫ್ಲೇವರ್ ಎಕ್ಸ್ಟ್ರಾ ಇದ್ರ ಜೊತೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿದೆ ಕಾರ್ಕಾರವಾಗಿ ಜೊತೆಗೆ ಜ್ಯೂಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಒಳ್ಳೆ ಕಾಂಬಿನೇಷನ್ನು ನೆಕ್ಸ್ಟ್ ಐಟಮ್ ಹೋಗ್ಬಿಡೋಣ ಇದನ್ನು ಖಾಲಿ ಮಾಡ್ಬಿಟ್ಟು ತಿಂತಾಯಿದ್ರೆ ತಿಂತಾನೆ ಹೇಳ್ತೀನಿ ನೆಕ್ಸ್ಟು ಚಿಕನ್ ಲಾಲಿಪಾಪ್ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿದೆ ಪ್ಲೇಟಲ್ಲಿ ಕೆಂಪು ಮಸಾಲ ಮೇಲ್ಗಡೆ ಎಲ್ಲ ಸ್ಪ್ರಿಂಗ್ ಆನಿಯನ್ ಸುಧರಿಸಿದ್ದಾರೆ ಕೆತ್ತಿದ ತಕ್ಷಣ ಬಂದ್ಬಿಡ್ತು ಅಷ್ಟು ಸಾಫ್ಟ್ ಆಗಿದೆ ಮಸಾಲ ಸಕ್ಕತ್ತಾಗಿ ಹಿಡಿದಿದೆ ಒಳಗಡೆ ತನಕ ಮ್ಯಾರಿನೇಟ್ ಆಗಿದೆ ಮತ್ತು ಮೇಲ್ಗಡೆ ಕೋಟಿಂಗು ಅಷ್ಟೇ ತುಂಬ ಜಾಸ್ತಿ ಕೋಟಿಂಗ್ ಇಲ್ಲ ಲೈಟ್ ಕೋಟಿಂಗು ಮಸಾಲ ಫ್ಲೇವರ್ ಚೆನ್ನಾಗಿದೆ ಸ್ವಲ್ಪ ಸ್ಪೈಸಿ ಆಗಿದೆ ಮೇಲ್ಗಡೆ ಪೆಪ್ಪರ್ ಉದುರಿಸಿದ್ದಾರೆ ಚೆನ್ನಾಗಿದೆ ಒಂಥರ ಜ್ಯೂಸಿಯಾಗಿ ಚೆನ್ನಾಗಿದೆ ಒಳಗಡೆ ಮೀಟು ಅಷ್ಟೇ ಡ್ರೈ ಇಲ್ಲ ತಿಂತಾಯಿದ್ರೆ ಹಂಗೆ ಬಾಯಲ್ಲಿ ಕರಗೋಗ್ಬಿಡುತ್ತೆ ಯಾವುದೋ ಅಷ್ಟೇ ನಾನು ತಿಂದಿದ್ದಲ್ಲಿ ಅಷ್ಟೊಂದು ಸ್ಪೈಸಿ ಇಲ್ಲ ಪ್ರಾನ್ ಸ್ವಲ್ಪ ಖಾರ ಇತ್ತು ಅಷ್ಟೇ ಬಟ್ ಅಷ್ಟೊಂದು ಜಾಸ್ತಿ ಖಾರ ಅಂತ ಇಲ್ಲ ಯಾರು ಬೇಕೋ ತಿನ್ಬೋದು ವಯಸ್ಸಾದವರು ಆರಾಮಾಗಿ ತಿನ್ಬೋದು ಸೊ ಇದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಐಟಮ್ಗೆ ಹೋಗ್ತೀನಿ ನೆಕ್ಸ್ಟು ನಮ್ಮ ಕೊನೆಯ ಸ್ಟಾರ್ಟರ್ ತಂದೂರಿ ಚಿಕನ್ ಫುಲ್ಲು ಚಿಕನ್ ಲೆಗ್ ಪೀಸ್ ಹಾಕಿದ್ದಾರೆ ಒಂದು ಪೀಸ್ ಬರುತ್ತೆ ಅಂದರೆ ಇದು ಬರೀ ಲೆಗ್ ಪೀಸ್ ಅಂದರೆ ಬರೀ ಡ್ರಮ್ ಸ್ಟಿಕ್ ಅಲ್ಲ ಈ ತೈ ಪೀಸಿಂದ ಹಿಡಿದು ತೈಯಿಂದ ಡ್ರಮ್ಮು ಫುಲ್ಲು ದೊಡ್ಡ ಲೆಗ್ ಪೀಸು ಇದು ಭಾಸ್ಕರ್ ಪೀಸ್ ಅಂತ ಹೇಳ್ತೀವಿ ನಾವು ಅವನಿಗೆ ಇಷ್ಟ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿರ್ತೀರ ತಿಂತಾ ಇರೋದು ಸೊ ಇವಾಗ ಫುಲ್ಲು ನನ್ನದು ತಂದೂರಿ ಚಿಕನ್ನು ಗ್ರಿಲ್ ಚಿಕನ್ನು ತಿನ್ನೋದೇ ಒಂಥರ ಮಜಾ ಹೆಂಗಿದೆ ಪೀಸು ಅಂದರೆ ಒಳಗಡೆ ಮೇಲ್ಗಡೆ ಚೆನ್ನಾಗಿ ಬೆಂದಿದೆ ಕಿತ್ತಿದಷ್ಟ ಬಂತು ಒಳಗಡೆ ಫುಲ್ ಜ್ಯೂಸಿಯಾಗೆ ಅಂದರೆ ಚೂರು ಡ್ರೈ ಇಲ್ಲ ಒಳಗಡೆ ಅದು ಹಂಗೆ ಇದೆ ತೇವಾಂಶ ಸಕ್ಕತ್ತಾಗಿದೆ ಹಿಂಗೆ ಅಷ್ಟು ಸಕ್ಕತ್ತಾಗಿ ಬೆಂದಿದೆ ಅಂದರೆ ಜಾಸ್ತಿ ಆಯಿಲ್ ಹಾಕಲ್ಲ ಇದಕ್ಕೆ ಗ್ರಿಲ್ ತಂದೂರ್ ಮಾಡ್ತಾರೆ ತಂದೂರಲ್ಲಿ ಇಟ್ಟು ಬೇಯಿಸೋದು ಸೊ ಆ ಸ್ಮೋಕಿ ಫ್ಲೇವರು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬರ್ನ್ ಆಗಿರುತ್ತೆ ಸೊ ಅದು ಒಂಥರ ಎಫೆಕ್ಟ್ ಕೊಡುತ್ತೆ ತಿನ್ಬೇಕಾದ್ರೆ ಒಳ್ಳೆ ಮಜಾ ಅದು ತಂದೂರಿ ಗ್ರಿಲ್ ತಿನ್ನೋರಿಗೆ ಗೊತ್ತು ಅದರ ಸುಖ ಹೆಂಗಿರುತ್ತೆ ಅಂತ ಈ ನಡುವೆ ನಾವು ಬೇಜಾರು ಮಾಡ್ಕೊಂಡು ತಿಂತಾ ಇದ್ದೀವಿ ಸೊ ಇವಾಗ ಹೋಟ್ಲಲ್ಲಿ ಟ್ರೈ ಮಾಡ್ತಾರೆ ಮಸಾಲನೂ ಅಷ್ಟೇ ಲೈಟಾಗಿ ಟ್ಯಾಂಗಿ ಫ್ಲೇವರು ಬಟ್ ಖಾರ ಇಲ್ಲ ಇಲ್ಲಿ ಬಿರಿಯಾನಿ ಜೊತೆಗೆ ಬಿರಿಯಾನಿ ಫೇಮಸ್ಸು ಬಿರಿಯಾನಿ ಜೊತೆಗೆ ಸೈಡ್ಸಲ್ಲಿ ತಂದೂರ್ ಐಟಮ್ಸು ಇವ್ರ ಹತ್ರ ಫಾಸ್ಟೆಸ್ಟ್ ಮೂವಿಂಗು ಅದಕ್ಕೆ ಇದನ್ನು ಟ್ರೈ ಮಾಡಿದ್ದು ಮತ್ತು ವೆಜ್ಜಲ್ಲಿ ಪನ್ನೀರ್ ಟಿಕ್ಕಾ ಟ್ರೈ ಮಾಡಿದ್ದು ತಂದೂರು ಡಿಶಸ್ಸು ಸಖತ್ತಾಗಿರುತ್ತೆ ಬಂದಾಗ ಇದನ್ನಂತೂ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ
ತಂದೂರ್ ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೋ ಇದು ತುಂಬಾ ಇದೆ ಫುಲ್ ಖಾಲಿ ಮಾಡಬೇಕು ನಾನು ಒಬ್ಬಂದೆ ಫುಲ್ ತಿನ್ಬಿಟ್ಟು ಆಮೇಲೆ ಬಿರಿಯಾನಿಗೆ ಹೋಗೋಣ ಸೋ ಇವಾಗ ಮೈನ್ ಮೈನ್ ಕೋರ್ಸ್ ಗೆ ಹೋಗೋಣ ಬಿರಿಯಾನಿ ತರಿಸ್ಕೊಂಡಿದೀವಿ ಇಲ್ಲಿ ಫಸ್ಟ್ ಹೇಳಿದೆ ನಾನು ಇವರತ್ರ ನಾನ್ ವೆಜ್ ಅಲ್ಲಿ ಒಂದು 30 ವೆರೈಟೀಸ್ ಆಫ್ ಬಿರಿಯಾನಿ ಸಿಗುತ್ತೆ ಮತ್ತೆ ವೆಜ್ ಅಲ್ಲಿ ಒಂದು 10 ತರ ವೆರೈಟಿ ಸಿಗುತ್ತೆ ಸೋ ಇವಾಗ ಲಾಕ್ ಡೌನ್ ಈಗ ತಾನೇ ಮುಗಿದಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಒಂದು 20 ವೆರೈಟೀಸ್ 20 ವೆರೈಟೀಸ್ ತರ ಸಿಗುತ್ತೆ ಬಟ್ ಅದರಲ್ಲಿ ನಾನು ಇವಾಗ ಮೈನ್ ಇವರನೇ ಕೇಳಿ ಇಲ್ಲಿ ಮೈನ್ ಯಾವುದು ಫಾಸ್ಟ್ ಮೂವಿಂಗ್ ಅಂತ ಹೈದರಾಬಾದಿ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ತರಿಸ್ಕೊಂಡಿದ್ದೀನಿ ಮತ್ತೆ ಅದರ ಪಕ್ಕ ವೆಜ್ ಅಲ್ಲಿ ವೆಜ್ ಬಿರಿಯಾನಿ ಆಮೇಲೆ ಇನ್ನೊಂದು ಬಂದು ಫ್ರೈ ಪೀಸ್ ಬಿರಿಯಾನಿ ಅಂತ ತರಿಸ್ಕೊಂಡಿದ್ದೀನಿ ಇದೊಂದು ಅವರು ಸ್ಪೆಷಲ್ ಆಗಿ ಅವರೇ ಮಾಡ್ಕೊಟ್ಟಿರೋದು ಸೋ ನೋಡೋಣ ಹೇಗಿರುತ್ತೆ ಅಂತ ಫಸ್ಟು ವೆಜ್ ಹೋಗ್ಬಿಡೋಣ ವೆಜ್ ಬಿರಿಯಾನಿ ಬಟಾಣಿ ಕ್ಯಾರೆಟ್ ಬೀನ್ಸು ಎಲ್ಲ ಹಾಕಿ ಬಾಸ್ಮತಿ ರೈಸ್ ಯೂಸ್ ಮಾಡಿರೋದು ಎಲ್ಲ ಬಿರಿಯಾನಿಗೂ ಬಾಸ್ಮತಿ ರೈಸು ಏಲಕ್ಕಿ ಫ್ಲೇವರು ಆ ಗಮ ಹತ್ರ ಬರ್ತಿದ್ದಂಗೆ ತಿಂದಾಗೂ ಬಾಯಲ್ಲಿ ಆ ಫ್ಲೇವರ್ ಬರುತ್ತೆ ಆಮೇಲೆ ಎಲ್ಲ ಸ್ಪೈಸಸ್ಸು ಆಮೇಲೆ ಇನ್ನೊಂದೇನು ಅಂದರೆ ನನ್ನ ಫೇವ್ರೇಟು ಮೇಲುಗಡೆ ಫ್ರೈಡ್ ಆನಿಯನ್ಸ್ ಉದುರಿಸಿದ್ದಾರೆ ಅದು ಮಿಕ್ಸ್ ಆಗಿ ಬರೋ ಹಾಕ್ಕೊಂಡು ತಿಂದಾಗ ಅದು ಬಾಯಿಗೆ ಸಿಕ್ಬಿಟ್ರೆ ಮಧ್ಯ ಮಧ್ಯ ಅದೊಂಥರ ಮಜಾ ಬಟ್ ಬಟಾಣಿ ಬೇಜಾನ್ ಇದೆ ಆಮೇಲೆ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಚಿಕ್ಕ ಚಿಕ್ಕ ಪೀಸು ತುರಿದಾಕಿದ್ದಾರೆ ಕ್ಯಾರೆಟು ಆನಿಯನ್ಸು ಸೊ ಎಲ್ಲ ಇದೆ ಆ ಚಕ್ಕೆ ಜಾವಂಗ ಫ್ಲೇವರು ಸಕ್ಕತ್ತಿದೆ ವೆಜಿಟೇರಿಯನ್ಸ್ಗೆ ಸಖತ್ ಇಷ್ಟ ಆಗುತ್ತೆ ಖಾರ ಅಷ್ಟೊಂದಿಲ್ಲ ಸ್ಪೈಸಸ್ ಎಲ್ಲ ಥರ ಸ್ಪೈಸಸ್ ಯೂಸ್ ಮಾಡಿರೋದ್ರಿಂದ ಫ್ಲೇವರ್ ಫುಲ್ಲಾಗಿ ಬೊಂಬಟ್ ನನಗೆ ಅದೇ ಮಧ್ಯ ಮಧ್ಯ ಈ ಫ್ರೈಡ್ ಆನಿಯನ್ ಸಿಗ್ತಾ ಇರೋದೇ ಮಜಾ ಸೊ ನಮ್ಮ ಬಾಸ್ಕಿ ಇದ್ದಿದ್ರೆ ಎಲ್ಲ ಟ್ರೈ ಮಾಡ್ತಿದ್ದ ಸೊ ನಾನೆಲ್ಲ ಇದೆಲ್ಲ ಸೈಡ್ಸ್ ಎಲ್ಲ ಮಿಕ್ಸ್ ಮಾಡಲ್ಲ ಡೈಲ್ಯೂಟ್ ಮಾಡಲ್ಲ ಬಟ್ ಇವತ್ತು ಸ್ಪೆಷಲಾಗಿ ಅವನಿಲ್ವಲ್ಲ ನಾನು ಟ್ರೈ ಮಾಡಿ ನೋಡೋಣ ಇದು ಹೆಂಗಿರುತ್ತೆ ಇದು ಜೊತೆ ಜಾಸ್ತಿ ಮಸಾಲ ಇಷ್ಟಪಡದೆ ಇರೋರು ಸ್ವಲ್ಪ ಖಾರ ಇಷ್ಟಪಡದೆ ಇರೋರು ಮೊಸರು ಬಜ್ಜಿ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದರೆ ಹಾಗೆ ಮ್ಯಾಚ್ ಆಗುತ್ತೆ ಲೆವೆಲ್ಲು ಒಂಥರ ಚೆನ್ನಾಗಿದೆ ಬಟ್ ಮಟನ್ ಬಿರಿಯಾನಿಗೆಲ್ಲ ಅದು ಹಾಕ್ಕೊಂಡು ತಿಂದರೆ ಮಜಾ ಹೋಗ್ಬಿಡುತ್ತೆ ವೆಜ್ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಟ್ರೈ ಮಾಡಿ ಅಲ್ವಷ್ಟೆ ಮೊಸರು ತಿಕ್ಕಾಗೆ ಜಾಸ್ತಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಂಟಿಟಿನೂ ಸಕ್ಕತ್ತಾಗಿದೆ ಸೊ ಇದನ್ನು ನೀಟಾಗಿ ತಿಂದು ಆಮೇಲೆ ನೆಕ್ಸ್ಟ್ ಐಟಮ್ ಹೋಗ್ಬಿಡೋಣ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಹಾಕ್ಸ್ಕೊಂಡಿದ್ದೀನಿ ಇದು ಒಂದು ಲೇಯರು ಚಿಕನ್ ಹಾಕಿ ಮೇಲುಗಡೆ ರೈಸ್ ಹಾಕಿ 80% ಕುಕ್ ಆಗಿರೋ ರೈಸ್ ಹಾಕಿ ಮಾಡೋದು ಸೊ ಗೊಜ್ಜಿರುತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಇದರಲ್ಲೂ ಅಷ್ಟೇ ನಾನು ಆವಾಗಲೇ ಹೇಳ್ದಂಗೆ ಫುಲ್ಲು ಫ್ಲೇವರ್ಫುಲ್ ಆಗಿದೆ ಎಲ್ಲ ಸ್ಪೈಸಸ್ಸು ಸ್ಮೆಲ್ ನಿಮ್ಗೆ ಸಿಗುತ್ತೆ ಚಕ್ಕೆ ಲವಂಗ ಇರ್ಬೋದು ಆಮೇಲೆ ಮೇಲೆ ಪುದೀನ ಉದುರಿಸಿದ್ರಿಂದ ಆ ಪುದೀನ ಎಲೆ ಬಾಯಿಗೆ ಸಿಗ್ದಾಗ ಅದೊಂದು ಥರ ಟೇಸ್ಟು ಮತ್ತು ಫ್ರೈಡ್ ಆನಿಯನ್ಸು ಆ ಮಸಾಲನ ಕಲಿಸ್ಕೊಂಡು ತಿನ್ನಬೇಕು ಆವಾಗ ಮಜಾ ಇವಾಗ ಚಿಕನ್ ಪೀಸ್ ತಿನ್ಬಿಡೋಣ ಬರೀ ಓ ಎಷ್ಟು ಟೆಂಡರ್ ಆಗಿದೆ ಚಿಕನ್ ಅಂದರೆ ತೋರಿಸ್ತೀನಿ ಹತ್ರದಿಂದ ಜಸ್ಟು ಹಿಂಗೆ ಅಂದರೆ ಎರಡೇ ಬೆಳ್ಳಲ್ಲಿ ಪೀಸಸ್ ಎಲ್ಲ ಬಂದ್ಬಿಡುತ್ತೆ ಬೋನಿಂದ ಅಷ್ಟು ಟೆಂಡರ್ ಆಗಿದೆ ಒಳ್ಳೆ ಕ್ವಾಲಿಟಿ ಚಿಕನ್ ಯೂಸ್ ಮಾಡಿದ್ರೆ ಈ ಥರ ಬರುತ್ತೆ ಎಂಡ್ ಪ್ರಾಡಕ್ಟು ಅದರಲ್ಲೂ ಬರೀ ಚಿಕನ್ ತಿಂತಾಯಿದ್ರೆ ಮಸಾಲ ಫ್ಲೇವರ್ ಎಲ್ಲ ಸಖತ್ತಾಗಿ ಹಿಡಿದು ಒಂಥರ ಸೂಪರ್ ಆಮೇಲೆ ನಿಮಗೆ ಒಂದು ಬಿರಿಯಾನಿ ತೊಗೊಂಡ್ರೆ ಎರಡು ಪೀಸ್ ಬರುತ್ತೆ ಒಂದು ದೊಡ್ಡದು ಬ್ರೆಸ್ಟ್ ಪೀಸ್ ಒಂದು ಲೆಗ್ ಪೀಸ್ ಬರುತ್ತೆ ಅದ್ರ ಜೊತೆ ನಿಮಗೆ ಇಲ್ಲಿ ನಾರ್ಮಲಾಗಿ ಎಲ್ಲ ಹೋಟ್ಲಲ್ಲಿ ಹೋದರೆ ನಿಮಗೆ ಶೇರ್ವಾ ಕೊಡ್ತಾರೆ ಸೊ ಇಲ್ಲಿ ಅಥೆಂಟಿಕ್ಕಾಗಿ ಹೈದರಾಬಾದ್ ಸ್ಟೈಲು ಮಿರ್ಚಿಕ ಸಾಲನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಹಾಕ್ಕೊಂಡು ಟ್ರೈ ಮಾಡೋಣ ಇದರಲ್ಲಿ ಫುಲ್ಲು ಎಲ್ಲ ಥರ ಸ್ಪೈಸಸ್ ಆ್ಯಡ್ ಆಗಿರುತ್ತೆ ಆಮೇಲೆ ಈ ಬಿಳಿ ಎಳ್ಳುನ ಗ್ರೈಂಡ್ ಮಾಡಿ ಹಾಕಿರ್ತಾರೆ ಆಮೇಲೆ ಪೀನಟ್ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಮಾಡಿರ್ತಾರೆ ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಟ್ರಾ ಫ್ಲೇವರ್ ಬೇಕು
ಬಿರಿಯಾನಿಗೆ ಇನ್ನು ಸ್ವಲ್ಪ ಜಾಸ್ತಿ ಖಾರ ಜಾಸ್ತಿ ಮಾಡ್ಕೊಬೇಕು ಅಥವಾ ಎಕ್ಸ್ಟ್ರಾ ಇನ್ನು ಫ್ಲೇವರ್ಸ್ ಬೇಕು ಅನ್ನೋರಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸಕಲ ಇರುತ್ತೆ ಇದು ಚೆನ್ನಾಗಿದೆ ಟ್ರೈ ಮಾಡಿ ನಿಮ್ಮ ಎಲ್ಲ ಬೇರೆ ಕಡೆ ಇದನ್ನ ಟ್ರೈ ಮಾಡಿದಿರಾ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾರ್ಮಲ್ ಆಗಿ ನಾನು ಹಾಕೊಂಡು ತಿನ್ನಲ್ಲ ಏನೋ ಬಟ್ ಇವತ್ತಿಂದ ಇದು ಚೆನ್ನಾಗಿದೆ ನಾರ್ಮಲ್ ಆಗಿ ಚಿಲ್ಲಿ ಚಿಕನ್ ಗ್ರೇವಿ ಅದು ಇದು ಹಾಕೋತೀನಿ ಸ್ವಲ್ಪ ಖಾರ ಜಾಸ್ತಿ ಆಗಲಿ ಅಂತ ಇದು ಚೆನ್ನಾಗಿದೆ ಟೊಮಾಟೊ ಆಗಿತ್ತು ಚಿಕನ್ ಬಿರಿಯಾನಿ ಇದನ್ನ ತಿನ್ಬಿಟ್ಟು ನೆಕ್ಸ್ಟ್ ಐಟಂ ಹೋಗೋಣ ನೆಕ್ಸ್ಟ್ ಫ್ರೈಡ್ ಪೀಸ್ ಬಿರಿಯಾನಿ ಡಿಫರೆಂಟ್ ಆಗಿದೆಯಲ್ಲ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಲಾಸ್ಟ್ ಅಲ್ಲಿ ತಿನ್ನೋಣ ಫಸ್ಟ್ ಬಿರಿಯಾನಿ ಟೇಸ್ಟ್ ಮಾಡೋಣ ಸೇಮ್ ಬಿರಿಯಾನಿ ಅವಳೆ ತಿನ್ನೋದು ಚಿಕನ್ ಬಿರಿಯಾನಿ ಸೇಮ್ ಅದೇ ಬಿರಿಯಾನಿ ಅದೇ ಮಸಾಲ ಬಟ್ ಏನು ಅಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಅಂದ್ರೆ ಚಿಕನ್ ಫ್ರೈ ಇದನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಬಿರಿಯಾನಿ ಜೊತೆ ಇದನ್ನ ತಿನ್ಬಿಟ್ಟು ಜೊತೆಲಿ ನೆಂಚ್ಕೊಂಡು ತಿನ್ನಬೇಕು ಅವಾಗ ಅದು ನಿಮಗೆ ಡಿಫರೆಂಟ್ ಆಗಿ ಟೇಸ್ಟ್ ಸಿಗುತ್ತೆ ಸೋ ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಹೆಂಗಿರುತ್ತೆ ಅಂತ ಪೀಸ್ ಅಂತೂ ಹಂಗೆ ಎರಡು ಬೆಳಕ್ಕೆ ಇದ್ದ ತಕ್ಷಣ ಬರ್ತದೆ ಎಲ್ಲ ಪೀಸು ಅಷ್ಟೇ ಚೆನ್ನಾಗಿ ಒಳ್ಳೆ ಟೆಂಡರ್ ಆಗಿ ಸಕಲಿದೆ ಇವಾಗ ಒಂಥರ ಡಿಫ್ರೆಂಟು ಟೇಸ್ಟ್ ಸೊ ಪೀಸ್ ಜೊತೆ ತಿಂದಾಗ ಯಾಕಂದರೆ ಇದನ್ನು ಬೇರೆ ಮಸಾಲೆ ಜೊತೆ ಫ್ರೈ ಮಾಡಿರ್ತಾರೆ ಫ್ರೈ ಮಾಡಿ ಆಮೇಲೆ ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಇದ್ರ ಟೇಸ್ಟು ಮಿಕ್ಸ್ ಆಗಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಇನ್ನೊಂದೇನು ಅಂದರೆ ನಮಗೆ ಮೀಡಿಯಮ್ ಸ್ಪೈಸಿ ಹಾಕ್ಕೊಂಡಿದ್ದೀವಿ ಸೊ ಅಷ್ಟೊಂದು ಖಾರ ಇಲ್ಲ ಬೇಕಾದರೆ ನೀವು ಡಬಲ್ ಸ್ಪೈಸಿ ಮಾಡ್ಕೊಬೋದು ಎಕ್ಸ್ಟ್ರಾ ಖಾರ ಹಾಕ್ಕೊಡ್ತಾರೆ ಇಲ್ಲ ಇನ್ನು ಖಾರ ಬೇಡ ಅಂದರೆ ಕಮ್ಮಿ ಮಾಡ್ಕೊಡ್ತಾರೆ ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಬೋದು ಇಲ್ಲಿ ಟೇಸ್ಟ್ನ ಆಮೇಲೆ ಎಲ್ಲ ಬಿರಿಯಾನಿಗೂ ಮೇಲುಗಡೆ ತುಪ್ಪ ಕೂಡ ಸುರಿದಿರ್ತಾರೆ ಲಾಸ್ಟಲ್ಲಿ ಸರ್ವ್ ಮಾಡಬೇಕಾರೆ ಒಳ್ಳೆ ಇದು ಟೇಸ್ಟ್ ಆ್ಯಡ್ ಮಾಡೋದು ಅಂದರೆ ಮೇಲೆ ಹಾಕಿರ್ತಾರಲ್ಲ ಫ್ರೈಡ್ ಆನಿಯನ್ಸ್ ಅದೇ ಅದು ಸಿಗಬೇಕು ಅವಾಗವಾಗ ಇದನ್ನೆಲ್ಲ ನೆಮ್ಮದಿ ಕುತ್ಕೊಂಡು ನಿಧಾನಕ್ಕೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಫೈನಲಾಗಿ ಏನು ಇಷ್ಟ ಆಯಿತು ಯಾವ್ದು ಜಾಸ್ತಿ ಇಷ್ಟ ಆಯಿತು ಏನು ಇಷ್ಟ ಆಯಿತು ಅಂತ ಆಮೇಲೆ ಸಿಕ್ಕಿ ಹೇಳ್ತೀನಿ ಸೊ ಒಂದು ಸಣ್ಣ ಬ್ರೇಕ್ನ ನಂತರ ಸಿಗೋಣ ರಾತ್ರಿ ಒಳ್ಳೆ ಊಟ ಆಗಿದೆ ಸೊ ಹೊಟ್ಟೆ ತುಂಬೋಗಿದೆ ಅದಕ್ಕೆ ಕುತ್ಕೊಳಕ್ಕಾಗಿಲ್ಲ ಫೈನಲಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಕೋಕ್ ಕುಡಿದ್ರೆ ಜೀರ್ಣ ಆಗುತ್ತೆ ಅಂತ ಆಮೇಲೆ ಫುಡ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಅಥೆಂಟಿಕ್ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ ಬಿರಿಯಾನಿಗೋಸ್ಕರನೇ ಬಂದಿದ್ದಿಲ್ಲಿ ಸೊ 30 ವೆರೈಟೀಸ್ ಆಫ್ ನಾನ್ ವೆಜ್ ಬಿರಿಯಾನಿ 10 ವೆರೈಟೀಸ್ ಆಫ್ ವೆಜ್ ಬಿರಿಯಾನಿ ಸಿಗುತ್ತೆ ನಾವು ತೊಗೊಂಡಿದ್ದು ಅವರ ಫಾಸ್ಟ್ ಮೂವಿಂಗ್ ಬಿರಿಯಾನಿಗಳು ಮೂರು ವೆಜ್ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನನಗೆ ವೆಜ್ ಬಿರಿಯಾನಿ ಜಾಸ್ತಿ ಇಷ್ಟ ಆಯಿತು ಆಮೇಲೆ ನೆಕ್ಸ್ಟ್ ಬಂದು ಚಿಕನ್ ದಮ್ ಬಿರಿಯಾನಿ ಅದಂತೂ ಸಕ್ಕತ್ತಾಗಿತ್ತು ಎಲ್ಲ ಫ್ಲೇವರ್ಸು ಸ್ಪೈಸಸ್ ಎಲ್ಲ ಘಮ ಘಮ ಅಂತ ಅಥೆಂಟಿಕ್ ಹೈದರಾಬಾದಿ ಸ್ಟೈಲು ಆ ಬಿರಿಯಾನಿ ಸಲ್ಸ್ ಇಷ್ಟ ಆಯಿತು ಮತ್ತು ನೀವು ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಯಾವುದೇ ನಾನ್ ವೆಜ್ ಹೋಟ್ಲಿಗೆ ಹೋದರೂ ನಿಮಗೆ ಸಿಗೋದು ಬಿರಿಯಾನಿ ಸಿಕ್ಕೇ ಸಿಗುತ್ತೆ ಸೊ ಒಂಥರ ಬಿರಿಯಾನಿ ಬೆಂಗಳೂರು ಬಿರಿಯಾನಿ ಕ್ಯಾಪಿಟಲ್ ಆಗ್ಬಿಟ್ಟಿದೆ ಇಂಡಿಯಾಗೆ ಆಮೇಲೆ ಸೈಡ್ ಡಿಶಲ್ಲಿ ಬಂದು ಬರೋಕ್ಕೆ ಅಂದರೆ ಆ ತಂದೂರಿ ಐಟಮ್ಸು ನೆಕ್ಸ್ಟು ಇವರ ಸಿಗ್ನೇಚರ್ ಡಿಶ್ಶು ತಂದೂರಿ ಐಟಮ್ಸು ಅಷ್ಟೇ ಬೊಂಬಾಟಾಗಿತ್ತು ಚಿಕನ್ ತಂದೂರಿ ಚಿಕನ್ ತೊಗೊಂಡಿದ್ವಿ ಆ ಲೆಗ್ ಪೀಸು ಅದು ಅಲ್ಟಿಮೇಟ್ ಆಗಿತ್ತು ಅದ್ರ ಜೊತೆ ನೀವು ಡಿಪ್ಗೆ ನಿಮಗೆ ಮಯೋನೀಸು ಮತ್ತು ಗ್ರೀನ್ ಚಟ್ನಿ ಕೊಡ್ತಾರೆ ಎಕ್ಸ್ಟ್ರಾ ಸ್ವಲ್ಪ ಇದು ಬೇಕು ಒಂಥರ ಎಕ್ಸ್ಟ್ರಾ ಸ್ಪೈಸಿ ಇರಬೇಕು ಚೆನ್ನಾಗಿರ್ಬೇಕು ಟೇಸ್ಟು ಅಂದರೆ ಫ್ಲೇವರ್ ಬೇಕು ಅಂದರೆ ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ತಿನ್ಬೋದು ಬಟ್ ನಾವು ಯಾವುದು ಡೈಲ್ಯೂಟ್ ಮಾಡೋಲ್ಲ ಹಂಗೆ ತಿಂದ್ರೇ ಹಂಗೆ ಸೂಪರಾಗಿತ್ತು ಆ ಸ್ಮೋಕಿ ಫ್ಲೇವರ್ ಎಲ್ಲ ಆಮೇಲೆ ವೆಜ್ಜಲ್ಲಿ ಪನ್ನೀರ್ ಟಿಕ್ಕಾ ತೊಗೊಂಡಿದ್ವಿ ಪನ್ನೀರ್ ಟಿಕ್ಕಾನು ಅಷ್ಟೇ ಅದು ತಂದೂರಿ ಸ್ಟೈಲು ಸೊ ಅದೂ ಅಷ್ಟೇ ಸ್ಮೋಕಿ ಫ್ಲೇವರು ಮತ್ತು ಸಾಫ್ಟಾಗೆ ಫ್ರೆಶಾಗೆ ಅದು ಚೆನ್ನಾಗಿತ್ತು ಸೊ ವೆಜಿಟೇರಿಯನ್ಸ್ಗೂ ಮೋಸ ಇಲ್ಲ ಬಂದರೆ ವೆಜಿಟೇರಿಯನ್ಸ್ಗೂ ತುಂಬ ವೆರೈಟಿ ಸಿಗುತ್ತೆ ಇಲ್ಲಿ ನಾನ್ ವೆಜಿಟೇರಿಯನ್ಸ್ಗಂತೂ ಬೇಜಾನ್ ಸಿಗುತ್ತೆ ಎಲ್ಲ ಚೆನ್ನಾಗಿತ್ತು ಮತ್ತು ಎಸ್ಪೆಷಲಿ ಇದು ಪ್ರಾನ್ಸ್ ಪೆಪ್ಪರ್ ಡ್ರೈ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಪ್ರಾನ್ಸಲ್ಲಿ ಪೆಪ್ಪರ್ ಡ್ರೈ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಪೆಪ್ಪರ್ ಫ್ಲೇವರು ಸ್ವಲ್ಪ ಎಕ್ಸ್ಟ್ರಾ ಮತ್ತು ತುಪ್ಪ ಅಲ್ಲ ಆಮೇಲೆ ಎಲ್ಲ ಡಿಶ್ಗೂ ತುಪ್ಪ ಸ್ವಲ್ಪ ಜಾಸ್ತಿ ಇವರು ಯೂಸ್ ಮಾಡಿದ್ದಾರೆ ಆಮೇಲೆ ಇನ್ನೂ ಬಿರಿಯಾನಿಗೆ ಸ್ಪೆಷಲ್ಲಾಗಿ ಅಂದರೆ ಎಲ್ಲ ಕಡೆ ಶೇರ್ವಾ ಕೊಡ್ತಾರೆ ಇವರು ಶೇರ್ವಾ ಕೊಡಲ್ಲ ಅಥೆಂಟಿಕ್ ಹೈದರಾಬಾದಿ ಸ್ಟೈಲು ಮಿರ್ಚಿಕಾ ಸಾಲನ್ ಕೊಡ್ತಾರೆ ಸೊ ಅದು ಸ್ವಲ್ಪ ಸ್ಪೈಸಿ ಆ್ಯಡ್ ಮಾಡುತ್ತೆ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಅದನ್ನು ಹಾಕ್ಕೊಂಡು ತಿನ್ಬೋದು ಅದು ಚೆನ್ನಾಗಿತ್ತು ಫ್ಲೇವರು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ ಬಿರಿಯಾನಿಗೆ ಆಮೇಲೆ ಇನ್ನು ಅವಾಗಲೇ ಹೇಳ್ದಂಗೆ ನೀವು ಬೇಕಾದ್ರೆ ಟೇಸ್ಟ್ನ ನೀವು ಕಸ್ಟಮೈಸ್ ಮಾಡ್ಕೊಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಖಾರ ಎಲ್ಲನೂ ಆಮೇಲೆ ನಾನು ಫಸ್ಟೇ ಹೇಳಿದ್ದೆ ಇಂಟ್ರೋನಲ್ಲಿ ಇಲ್ಲಿ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಇದು ಆಗಸ್ಟ್ 15ರಿಂದ ಇವರು ಕೊಡ್ತಾಯಿದ್ದಾರೆ ಈ ಮಂತ್ ಎಂಡ್ವರೆಗೂ ಆಗಸ್ಟ್ 31ವರೆಗೂ ಈ ಆಫರ್ ಇರುತ್ತೆ ಬಂದು ಆಫರ್ ತೊಗೊಳ್ಳಿ 20% ಬಿಲ್ ಮೇಲೆ 20% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ನೀವೇನೋ ಟ್ರೈ ಮಾಡಿದರೆ ಸುತ್ತಮುತ್ತ ಇದ್ದರೆ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಒಂದ್ಸಲ ಬಂದು ಟ್ರೈ ಮಾಡಿ
ಆಮೇಲೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಆಫರ್ ಇದೆ ಎಲ್ಲರಿಗೂ ಗೊತ್ತಾಗಲಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಎಲ್ಲಾನೂ ಆಮೇಲೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಮಸ್ಕಾರ.